13 ವರ್ಷದ ಹಿಂದೆ ಇವತ್ತು ಮುಖ್ಯಮಂತ್ರಿ ಆಗಿರುವ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯ ಬಾಗಲನ್ನ ಒದ್ದು ಒದ್ದು ಅದನ್ನ ಒದ್ದು ಒದ್ದು ಅದನ್ನ ಊಟಕ್ಕೆ ಒಳಗಡೆ ಪ್ರವೇಶ ಮಾಡಿದ ಘಟನೆ ನಮ್ಗೆಲ್ಲರಿಗೂ ತಾಪ ಇದೆ. ಅವ್ರನ್ನ ಅಮಾನತ್ ಪಡಿಸ್ತಿಲ್ಲ. 13 ವರ್ಷದ ಹಿಂದೆ ಇವತ್ತು ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಅಲ್ಲಿದ್ದ ಪೇಪರು ಫೈಲು ಎಲ್ಲಾನು ಹರಿದು ಸ್ಪೀಕರ್ ಅವರ ಮುಖಕ್ಕೆ ಬಿಸಾಕಿದ್ದು ನಮಗೆ ನೆನಪಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇದೆ, ಐಎಎಸ್. ಅದನ್ನ ಇಂಡಿಯಾ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಮಾಡಿಕೊಂಡಿದ್ದೆ. ಒಂದು ರಾಜಕೀಯ ಕಾರ್ಯಕ್ರಮಕ್ಕೋಸ್ಕರ ಪ್ರಿನ್ಸಿಪಲ್ ಸೆಕ್ರೆಟರಿ ಮಟ್ಟದ ಅಧಿಕಾರಿಗಳನ್ನ ಪರಿಚಾರಕರನ್ನಾಗಿ ಮಾಡಿ, ಪ್ರೋಟೋಕಾಲ್ ಅಧಿಕಾರಿಗಳನ್ನಾಗಿ ಮಾಡಿ ದುರುಪಯೋಗ ಪಡಿಸಿಕೊಂಡಿರೋದು ಸರ್ಕಾರಿ ಯಂತ್ರದ ಸ್ಪಷ್ಟ ದುರುಪಯೋಗದ ಘಟನೆ. ಅದರ ಜೊತೆಗೆ ಈ ಸರ್ಕಾರಕ್ಕಿರಷ್ಟು ದುರಹಂಕಾರ ನಾವು ಯಾವ ಸರ್ಕಾರದಲ್ಲೂ ಕೂಡ ನೋಡಿದ್ದೇವೆ. ದುರಹಂಕಾರದ ಪರಮಾವಧಿ, ಅದರ ಕೈಗೊಂಬೆ ಆಗಿ ನಮ್ಮ ಸ್ಪೀಕರ್ ಅವರು ಇವತ್ತು ವರ್ತಿಸ್ತಾ ಇದ್ದಾರೆ. ಇನ್ನು ಮೊದಲನೇ ಸೆಷನ್ ಇತ್ತು. ಮೊದಲನೇ ಸೆಷನ್ ಅನ್ನ ಚೆನ್ನಾಗಿ ನಡೆಸಿ ಎಲ್ಲರ ವಿಶ್ವಾಸ ಗಳಿಸಬೇಕಾಗಿತ್ತು. ನಿನ್ನೆ ಪ್ರತಿಭಟನೆ ಮಾಡುವಾಗ ಇದಕ್ಕೊಂದು ಪರಿಹಾರ ಹುಡುಕಬೇಕಾಯಿತು, ಮಧ್ಯಮ ಮಾರ್ಗ ಹುಡುಕಬೇಕಾಯಿತು. ಅದ್ಯಾವುದು ಕೂಡ ಮಾಡದೇನೆ ನಮ್ಮ 10 ಜನ ಸದಸ್ಯರನ್ನ ಅಮಾನತುಗೊಳಿಸಿರೋದು ಸ್ಪೀಕರ್ ಅವರ ಸಂಪೂರ್ಣ ವೈಫಲ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಯಾರು 10 ಜನ ಸದಸ್ಯರ ಅಮಾನತುಗೊಳಿಸಿದ್ದಾರೆ ಅವ್ರ ಜೊತೆ ನಾವೆಲ್ಲರೂ ಕೂಡ ಇವತ್ತು ನಾವ್ಯಾರು ಕೂಡ ಸಭೆಗೆ ಇವತ್ತು ಹೋಗಬಾರದು. ಜೊತೆಗೆ ವಿಧಾನ ಪರಿಷತ್ತಿನ ನಮ್ಮ ಗೆಳೆಯರು ಕೂಡ ಆ ಒಂದು ಸದನನ ಸಭೆನ ಬಹಿಷ್ಕಾರ ಮಾಡಿ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ನಾವಿವತ್ತು ಮತ್ತೊಮ್ಮೆ ಕೇವಲ 10 ದಿವಸದ ಅವಧಿ ಒಳಗಡೆ ಮತ್ತೊಮ್ಮೆ ರಾಜ್ಯಪಾಲರ ಮನೆಯ ಕದವನ್ನ ತಟ್ಟಿ ರಾಜ್ಯಪಾಲರಿಗೆ ನಿನ್ನೆ ಆದ ವಿದ್ಯಮಾನ ನಿನ್ನೆ ಬಿಜೆಪಿ ಎಲ್ಲಾ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಮ್ಮ ಶಕ್ತಿನ, ನಮ್ಮ ಪ್ರತಿಭಟನೆನ, ನಮ್ಮ ಆಕ್ರೋಶವನ್ನ ನಾವು ತೋರಿಸಿದ್ದೀವಿ. ಇವತ್ತು ಕೂಡ ರಾಜ್ಯಪಾಲರ ಮನೆಗೆ ಪಾದಯಾತ್ರೆ ತೆರಳಿ ಅವರಿಗೆ ಒಂದು ಮನವಿ ಪತ್ರ ಕೊಡ್ತೀವಿ, ಎಲ್ಲ ವಿವರಿಸಿ ಆ ಪಾದಯಾತ್ರೆಯಲ್ಲೂ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡಿಕೊಂಡು ನಾನು ಮಾತಾಡ್ತೇನೆ.